ಮಂಗಳೂರಿನ ವರ್ಟೆಕ್ಸ್ ಮ್ಯಾನೇಜ್ಡ್ ವರ್ಕ್ಸ್ಪೇಸ್ ವತಿಯಿಂದ ಬಾಕ್ಸ್ ಕ್ರಿಕೆಟ್ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯು ನಗರದ ಕಾಪಿಕಾಡ್ನ ಪ್ರಕೃತ ಸ್ಪೋರ್ಟ್ಸ್ನಲ್ಲಿ ನಡೆಯಿತು. ಮೊದಲ ಬಾರಿಗೆ ಬಾಕ್ಸ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ಆಯೋಜಿಸಿದ್ರು. ಎರಡು ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯಲಿದೆ. ಲೋಟಸ್ನ ಪಾಲುದಾರರಾದ ಸಂಪತ್ ಶೆಟ್ಟಿಯವರು ಮಾತನಾಡಿ, ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲಾ ತಂಡಗಳು ಉತ್ತಮ ಪ್ರದರ್ಶನ ನೀಡಬೇಕು ಎಂದು ಶುಭ ಹಾರೈಸಿದರು. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕ್ರಿಕೆಟ್ ಪಂದ್ಯಾಟದ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ನಮ್ಮ ಮಂಗಳೂರಿನ ಇಂಡಿಯಾದಲ್ಲಿ ಕ್ರಿಯಾಕ್ರಿಯಲ್ಲಿ ನಮ್ಮ ಇಬ್ಬರು ಮಕ್ಕಳಿದೆ, ಹಾಗೆ ಇಂಡಿಯನ್ ಕ್ಯಾಪ್ಟನ್ ಆಗಿ ಹುಡುಗಿಯಲ್ಲಿ ಆಶಯ ಇದೆ ಅಂತ. ಸಚಿನ್ ಶೆಟ್ಟಿ, ಶಶಾಂಕ್, ಸೊ ಇವರನ್ನೆಲ್ಲ ನಾವು ಇದೇ ಮಂಗಳೂರಿನ ಮಣ್ಣಿನಿಂದ ಮೇಲೆ ಬಂದವರಲ್ಲ. ಸೊ ಸ್ಪೋರ್ಟ್ಸ್ ಪರ್ಸನ್ ಕಮ್ಮಿ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಇರ್ತಾರೆ. ಆಲ್ ದಿ ಬೆಸ್ಟ್ ಮುಂದೆಲ್ಲರಿಗೂ ಉತ್ತಮವಾಗಿ ಆಗಿ. ಮುಕುಂದ್ MGM ನ ಗುರುದತ್ ಶೆಣೆಯವರು ಮಾತನಾಡಿ, ಇದು ಮೊದಲ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯಾಗಿತ್ತು, ಎಲ್ಲರ ನೆನಪಿನಲ್ಲೂ ಉಳಿಯಲಿದೆ. ಮುಂದಿನ ವರ್ಷಗಳಲ್ಲೂ ಪಂದ್ಯಾವಳಿಯನ್ನು ಆಯೋಜಿಸಲಿದ್ದು, ಕ್ರೀಡಾಳುಗಳು ಕ್ರೀಡಾ ಮನೋಭಾವದಿಂದ ಆಟವಾಡಿ ಗೆಲ್ಲಿ ಎಂದರು. ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ವಿಲ್ ಎಂಜಾಯ್ ದಿಸ್ ಗೇಮ್ ಆಸ್ ಎ ಗೇಮ್ ಅಂಡ್ ಮೆಮೊರೇಬ್ಲಿ ದಿಸ್ ವಿಲ್ ಬಿ ದ ಫಸ್ಟ್ ಸೀಸನ್ ಅಂಡ್ ಎವ್ರಿಬಡಿ ವಿಲ್ ಪರ್ಫಾರ್ಮ್ ದೇರ್ ಬೆಸ್ಟ್. ಆಲ್ ದ ಬೆಸ್ಟ್ ಫಾರ್ ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ಎವ್ರಿ ಇಯರ್ ವಿ ವುಡ್ ಕಂಡಕ್ಟ್ ದೀಸ್ ಕೈಂಡ್ ಆಫ್ ಇವೆಂಟ್ಸ್ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಟು ಜೆಲ್ ವಿತ್ ಆಲ್ ದ ಕಂಪನೀಸ್ ಆಫ್ ವರ್ಟೆಕ್ಸ್ ಅಂಡ್ ಅಜಂತಾ. We would like to be continuing this more oftenly. And I thank all the guests, Sampath Shetty sir, Lakshman Kundar sir, and all our team members for organizing this very beautifully. Mukund MGM na Mangaldeep AR avaru maatanadi, pandyavaliyalli bhagavaisuva ella kreeda patugalige shubha haresidro. All the very best to all the team members. Thank you. ಈ ಸಂದರ್ಭ ಮುಕುಂದ್ MGM ನ ಮಹೇಶ್ ಹಾಗೂ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲಾ ತಂಡಗಳ ಸದಸ್ಯರು ಪಾಲ್ಗೊಂಡಿದ್ರು. ಇದು 5 ಓವರ್ನ ಪಂದ್ಯಾವಳಿಯಾಗಿದ್ದು ಎನ್ವೋಯನ್ಸ್, ಇಜಿ ಈಗಲ್, ಎಲ್ಕೋಡ್ ವಾರಿಯರ್ಸ್, ರಿಲಿಂಟಿಕ್ಸ್ ವಾರಿಯರ್ಸ್, ಇಜಿ ವೈಕಿಂಗ್, ಟ್ರೆಸ್ಕೋನ್ ವೈಕಿಂಗ್ಸ್, UNI 11, ಪೇಸ್ ವಾರಿಯರ್ಸ್, ವರ್ಟೆಕ್ಸ್ ಇಮ್ಮೋರ್ಟಲ್ಸ್, ಮುಕುಂದ್ ಸ್ಟ್ರೀಕರ್ಸ್, ಸ್ಕ್ಯಾರ್ಲೆಟ್ ಸ್ಟ್ರೀಕರ್ಸ್, ಡ್ಯಾಜನ್ ಬ್ಯಾಂಟಿಕ್, ಹೀಗೆ ಒಟ್ಟು 12 ತಂಡಗಳು ಭಾಗವಹಿಸಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.